व्रजांगनानां स्मरतां मुनीनां अभेद्य हृदय प्रणयाख्य दाम्ना निबद्ध मृद्वंग्रि सरोज युग्न चचार दुर्भ्याम शुभजानु युग्मां। कृष्ण परमात्मा ಅಂಬೆಗಾಲಿಡ್ತಾ ಸಂಚಾರ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ವಾದಿರಾಜರು ಕೇಳಿದ್ರು, ಅಲ್ಲ ಸಣ್ಣ ಮಕ್ಕಳು ಅಂಬೆಗಾಲಿಟ್ಟರೆ ಚೆನ್ನ, ಇಡೀ ಜಗತ್ತು ನಿನ್ನಿಂದ ನಡೀತಾ ಇದೆ, ಎಲ್ಲ ಜಗತ್ತಿಗೆ ದೊಡ್ಡವ ನೀನು, ನೀನು ಅಂಬೆಗಾಲಿಟ್ಟರೆ ಏನು ಚೆನ್ನ, ಇದ್ಯಾಕೆ ಹೀಗೆ ನಡ್ಕೊಂಬರ್ತಿದೀಯ? ಪುಟ್ಟ ಮಕ್ಕಳು ಅಂಬೆಗಾಲಿಟ್ಟರೆ ಫೋಟೋ ತೆಗೆದು ಹಾಕ್ಕೊಳ್ತಾರೆ, ಮುದ್ದಾಡ್ತಾರೆ, ಎಷ್ಟು ಚೆನ್ನಾಗಿದೆ ಅಂತ ಅನ್ಸತ್ತೆ. ಈ ಷಷ್ಠಿ ಪೂರ್ತಿ ಶಾಂತಿ ಎಲ್ಲರನ್ನೂ ಮನೆ ಕರೆದಿರ್ತೀರಿ, ಯಾರಿಗೆ ಶಾಂತಿ ಆಗಿಬಿರುತ್ತೋ ಅವರೇ ಅಂಬೆಗಾಲಿಟ್ಟು ನಡೀತಾ ಇದ್ರು, ಏನು ಬಂತು ಇವ್ರಿಗೆ ಅಂತಾರೆ, ಏನೋ ಪಾಪ ಕಾಲ್ಗೀಲ್ ಹೆಚ್ಚು ಕಮ್ಮಿ ಆಗಿರಬೇಕು ಅಂತ ಅಲ್ವಾ. ಇವರೇ ಅಂಬೆಗಾಲಿಟ್ಟರೆ ಇಷ್ಟು ನಗೋದಾದರೆ ಅವನು ಜ್ಯೇಷ್ಠ ರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತಿಂ, ಬ್ರಹ್ಮನ ತಂದೆಯಾದ ನೀನು ಅಂಬೆಗಾಲಿಡೋದು ಅಂದ್ರೆ ಏನು ಚೆನ್ನ, ಯಾಕೆ ಈಗ ಅಂಬೆಗಾಲಿಡ್ತಾ ಇದೀಯ? ಕೃಷ್ಣ ಅಂದ, ವಾದಿರಾಜರೇ ನಿಮಗೇನು ಗೊತ್ತು ನಂಗೆ ಕಷ್ಟ ಅಂದ. ಆಯ್ತಪ್ಪ, ಏನು ನಿನ್ನ ಕಷ್ಟ? ಇನ್ನೇನಿಲ್ಲ, ನನ್ನ ಎರಡು ಕಾಲನ್ನು ಕಟ್ಟಿಬಿಟ್ಟಿದ್ದಾರೆ, ನಂಗೆ ನಡಿಲಿಕ್ಕಾಗ್ತಾ ಇಲ್ಲ ಅಂತ. ಹಾಗಾದ್ರೆ ಯಾರು ಕಟ್ಟಿದ್ದಾರೆ? ವ್ರಜಾಂಗನಾನಾಂ ಸ್ಮರತಾಂ ಮುನೀನಾಂ, ವೃಂದಾವನದ ಎಲ್ಲ ಹೆಣ್ಣು ಮಕ್ಕಳು ಮತ್ತು ಸ್ಮರಣೆ ಮಾಡುವ ಮುನಿಗಳು ಋಷಿಗಳು ಅವರೇನು ಮಾಡಿದ್ದಾರೆ ಅಂದರೆ, ನನ್ನನ್ನು ಸ್ಮರಣೆ ಮಾಡಿ ತಮ್ಮ ಹೃದಯದಲ್ಲಿಟ್ಕೊಂಡು ನನ್ನ ಪಾದಕ್ಕೆ ಅವರ ಮನಸ್ಸೆಂಬುವ ಹಗ್ಗದಿಂದ ಕಟ್ಟಿ ಹಾಕಿಬಿಟ್ಟಿದ್ದಾರೆ. ಮಧ್ವಾಚಾರ್ಯರಂತಾರೆ, ಭಗವಂತನ ಪಾದ ಸ್ಮರಣೆ ಮಾಡಿ ತದಲಂ ಬಹುಲೋ ಕವಿಚಿಂತನೆಯ ಪ್ರವಣಂ ಕುರು ಮಾನಸ ಈಶ ಪದೇ ಸ್ಮರತಾಂ ಮುನೀನಾಂ. ಸ್ಮರಣೆ ಮಾಡುವ ಸಜ್ಜನರು ವೃಂದಾವನದ ಹೆಣ್ಣು ಮಕ್ಕಳು ಹೃದಯದ ಒಳಗೆ ನನ್ನನ್ನು ಧಾರಣೆ ಮಾಡಿ ಹೆಣ್ಣು ಮಕ್ಕಳು ಪ್ರೀತಿಯಿಂದ, ಋಷಿಗಳು ಭಕ್ತಿಯಿಂದ, ಋಷಿಗಳಲ್ಲಿ ಭಕ್ತಿ ಎನ್ನುವ ಹಗ್ಗ, ಹೆಣ್ಣು ಮಕ್ಕಳಲ್ಲಿ ಪ್ರೀತಿ ಎನ್ನುವ ಹಗ್ಗ, ಈ ಹಗ್ಗದಿಂದ ನನ್ನ ಕಾಲು ಕಟ್ಟಿಬಿಟ್ಟಿದ್ದಾರೆ. ಎರಡೂ ಕಾಲು ಕಟ್ಟಿಬಿಟ್ರೆ ಅವು ಎಷ್ಟೇ 60 ವರ್ಷ 70 ವರ್ಷ ಆದರೂ ಕೂಡ ಅವನು ತೆವಳ್ಕೊಂಡು ನಡಿಬೇಕೇ ವಿನಃ ನಡ್ಕೊಂಡು ಹೇಗೆ ಬರೋಕ್ಕಾಗತ್ತೆ ಆಚಾರ್ಯ ಅಂತ ವಾದಿರಾಜರನ್ನೇ ಕೇಳ್ತಾ, ವ್ರಜಾಂಗನಾನಾಂ ಸ್ಮರತಾಂ ಮುನೀನಾಂ, ಆ ಹೃದಯ ಅವರ ಭಕ್ತಿಯ ಹೃದಯದ ಗೂಡಲ್ಲಿ ನನ್ನಿಟ್ಟು ಏನು ಆರಾಧನೆ ಮಾಡ್ತಾ ಇದ್ದಾರೆ ಅದರಿಂದ ನಂಗೆ ಹೊರಗೆ ಬರೋದೇ ಕಷ್ಟ, ಸದ್ಯ ಹೇಗೋ ನುಸುಳ್ಕೊಂಡು ಬಂದರೂ ಸಾಕು ಅಂತ ಬಗ್ಗಿ ತಗ್ಗಿ ಹೀಗೆ ಬರ್ತಾ ಇದ್ದೇನೆ. ಅಭೇದ್ಯ ಹೃದಯ ಪ್ರಣಯಾಖ್ಯ ದಾಮ್ನ ನಿಬದ್ಧ ಮೃದ್ವಂಗ್ರಿ ಸರೋಜ ಯುಗ್ಮ ಚಚಾರ ದೋರ್ಭ್ಯಾಂ ಶುಭಜಾನು ಯುಗ್ಮಾಂ. ಕೃಷ್ಣ ಕೇವಲ ಎರಡು ಪಾದಗಳಿಂದ ಮಾತ್ರ ಭೂಮಿಯನ್ನು ಉದ್ಧಾರ ಮಾಡಲಿಲ್ಲಂತ, ಆ ಭೂಮಿಗೆ ಭಗವಂತನ ಎಲ್ಲ ಅಂಗವನ್ನು ಮುಟ್ಟಬೇಕು. ಅದಕ್ಕೆ ಕೃಷ್ಣ ಏನು ಮಾಡಿದೆ, ಎರಡು ಕೈಯನ್ನೂ ಊರ್ದ, ಮಂಡಿನೂ ಊರ್ದ, ಬರೀ ಎರಡು ಪಾದ ಭೂಮಿ ಮೇಲೆ ಬಿದ್ದರೇನೆ ಆ ಪಾದ ಇಟ್ಟ ಜಾಗ ಪವಿತ್ರ, ಅದಕ್ಕೆ ಇನ್ನೆರಡು ಜಾನು ಮಂಡಿ ಇಟ್ಟ, ಎರಡು ಕೈ ಇಟ್ಟ, ಹೊಟ್ಟೆನೂ ತಾಕಿಸ್ಕೊಂಡ, ಹಾಗಾಗಿ ತೆವಳ್ದ, ಎಲ್ಲ ಮಾಡ್ದ, ಆ ಭೂಮಿಗೆ ಇಷ್ಟು ಖುಷಿ ಆಯಿತು. ಅಷ್ಟು ಬಂದು ಭಗವಂತ ನನ್ನ ಅನುಗ್ರಹ ಮಾಡ್ತಾ ಇದ್ದಾನೆ. ವಾದಿರಾಜರಂದರು, ಅಲ್ಲ ನೀನೇ ಎಲ್ಲರನ್ನೂ ಕಟ್ಟಾಕೋವ ಅಲ್ವಾ, ಸಂಸಾರ ಅನ್ನುವ ಬಂಧನದಲ್ಲಿ ನೀನು ಎಲ್ಲರನ್ನೂ ಕಟ್ತೀಯ, ನೀನು ಇನ್ನೊಬ್ಬರು ಕಟ್ಟಕ್ಕೆ ಸಿಗೋವನೇ ಅಲ್ಲ, ಎಲ್ಲರನ್ನೂ ನೀನು ಕಟ್ಟಾಕ್ಬೋದು, ನಿನ್ನ ಕಟ್ಟಾಕೋರು ಯಾರೂ ಇಲ್ಲ, ನಿನ್ನನ್ನು ಯಾರು ಕಟ್ಟಾಕಿದ್ದಾರೆ ಅದನ್ನು ಬಿಡಿಸ್ಕೊಳ್ಳಿಕ್ಕಾಗಲ್ಲ ಅಂದರೆ ಇದು ನಂಬುವಂತಹ ಮಾತಲ್ಲ. ನಿನ್ನನ್ನು ಕಟ್ಟಾಕೋರು ಯಾರಿದ್ದಾರಪ್ಪ, ನೀ ಏನೋ ಸುಳ್ಳು ಹೇಳ್ತೀಯ, ಇನ್ನೇನೋ ಕಾರಣ ಇರಬೇಕು, ನೀನು ಅಂಬೆಗಾಲಿಟ್ಕೊಂಡು ಬರಲಿಕ್ಕೆ ಬೇರೆ ಏನೋ ಕಾರಣ ಇರಬೇಕು ಅಂತ ವಾದಿರಾಜರು ಹೇಳುವಾಗ ಭಗವಂತ ಅಂತ, ಇನ್ನೂ ಒಂದು ಕಾರಣ ಇದೆ ಅಂತ, ಯಾಕೆ ಬೋರ್ಲು ಬರ್ತಾ ಇದ್ದೀನಿ, ಅನೇಕ ಲೋಕಾನ್ ಉದರೇರ್ ವಿದಾಯ ಯಯೇ ಶಶೇತೆ ಸ್ಮಲಯಾಂಬು ಮಧ್ಯೆ ಶುಶುಸ್ಸ ಸಂದರ್ಶಯಿತು ಸಲಜ್ಜ ಕೃಶೋದರಂ ಜಾನು ಚರೋ ಬಭೂವಾ. ಕೃಷ್ಣ ಪರಮಾತ್ಮ ಅಂಬೆಗಾಲಿಡ್ಲಿಕ್ಕೆ ಮತ್ತೊಂದು ಕಾರಣ ಅಂತ, ಏನದು? ಮಹಾಪ್ರಳಯ ಕಾಲದಲ್ಲಿ ಭಗವಂತ ಎಲ್ಲ ಲೋಕವನ್ನು ಹೊಟ್ಟೆಯಲ್ಲಿ ಇಟ್ಟು ತಾನು ಮಲಗಿಬಿಡ್ತಾನೆ. ಇದು ಭಗವಂತ ಮಾಡುವಂತಹ ಅದ್ಭುತವಾದ ವ್ಯಾಪಾರ.
ಸಮಸ್ತ ಪ್ರಾಣಿ ಪ್ರಪಂಚ ಚರಾಚರಾತ್ಮಕವಾದ ಪ್ರಪಂಚವನ್ನು ಒಂದೇ ಏಟಿಗೆ ನುಂಗ್ಬಿಡ್ತಾನೆ. ಏಕೋ ವಿಷ್ಣು ಮಹತ್ ಭೂತಂ ಮೃತಕ್ ಭೂತಾನ್ಯನೈಕಶ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವ ಭಗವ್ಯಯ. ಅವನು ಪ್ರಳಯ ಕಾಲದಲ್ಲಿ ಸಮಸ್ತ ಜಗತ್ತನ್ನು ನುಂಗ್ಬಿಡ್ತಾನೆ. ನುಂಗಿ ಹೊಟ್ಟೆಯಲ್ಲಿಟ್ಟು ಪ್ರಳಯ ಕಾಲದ ಜಲದ ಮೇಲೆ ಆರಾಮ್ ಮಲಗಿಬಿಡ್ತಾನೆ. ದೇವತೆಗಳಿಗೆ ಇದನ್ನು ನೋಡೋ ಅವಕಾಶವೇ ಇಲ್ಲ, ಯಾಕೆಂದರೆ ಅವರು ಹೊಟ್ಟೆಯೊಳಗೆ ಸೇರ್ಕೊಂಬಿಟ್ಟಿರ್ತಾರೆ. ಈ ಹೊಟ್ಟೆ ಒಳಗೆ ಲೋಕ ಇಡುವಂತಹ ಭಗವಂತ ಈಗ ಮಗುವಾಗಿ ಬಂದಿದ್ದಾನಲ್ಲ, ಹಾಗಾದ್ರೆ ಎಲ್ಲ ಲೋಕ ಇಟ್ಕೊಂಡು ಹೊಟ್ಟೆ ಎಷ್ಟು ದೊಡ್ಡದಿರ್ಬೋದು, ಆ ಹೊಟ್ಟೆ ನೋಡೋಣ ಅಂತ ದೇವತೆಗಳೆಲ್ಲ ಬಂದ್ರಂತ. ಬಂದವರೆಲ್ಲ ಕೃಷ್ಣನ ಹೊಟ್ಟೆ ನೋಡ್ಲಿಕ್ಕೆ ಶುರು ಮಾಡಿದ್ರಂತ. ಕೃಷ್ಣಂಗೆ ನಾಚಿಕೆ ಆಯಿತು. ಯಾಕೆ ಅಂದರೆ ಇವೊಂದು ಕಳ್ಳು ಹೊಟ್ಟೆ. ಏನಂದರೆ ಕೃಶೋದರಂ, ಏನಂದರೆ ಕೃಶೋದರ ಅಂದರೆ ಉದರ ಕೃಶವಾಗಿತ್ತಂತೆ, ತೆಳ್ಳಗಿತ್ತಂತೆ. ಅದನ್ನು ತೋರಿಸ್ಲಿಕ್ಕೆ ನಾಚಿಕೆ ಆಯ್ತಂತೆ ಕೃಷ್ಣನಿಗೆ. ಕೆಲವರೇನಂದರೆ ಊಟ ಕೂತಾಗ ಒಂದು ಬಕೀಟ್ ಬಿಸಿಬೇಳೆ ಬಾತ್ ಹೊಡೆದ್ರು ಒಂದು ಇಂಚು ಹೊಟ್ಟೆ ಮುಂದೆ ಬರಲ್ಲ. ನೋಡೋರಿಗೇನು ಊಟ ಮಾಡಿದಾರಲ್ವೋ, ಕಳ್ಳು ಹೊಟ್ಟೆ ಅಲ್ಲ. ಒಂದು ಬಕೀಟ್ ತಿಂದ್ರೇ ಹೊಟ್ಟೆ ಮುಂದೆ ಬರಬೇಕು ಅನ್ನೋದಾದರೆ ಇಡೀ ಜಗತ್ತನ್ನು ತಿಂದವನು ಹೊಟ್ಟೆ ಇನ್ನೆಷ್ಟು ಮುಂದಿರಬೇಕು. ಆದರೆ ಭಗವಂತನ ಹೊಟ್ಟೆನೇ ಮುಂದಿಲ್ಲ, ಅದು ಅವಲಕ್ಷಣ. ಹೊಟ್ಟೆ ಮುಂದಿರೋದು ಅವಲಕ್ಷಣ, ಭಗವಂತ ಸಲ್ಲಕ್ಷಣ. ಅವಂದು ಕೃಶೋದರ, ಒಳ್ಳೆ ತೆಳುವಾದ ಹೊಟ್ಟೆ. ಅದಕ್ಕೆ ಇಂಥ ಸುಂದರವಾದ ಹೊಟ್ಟೆ ನೋಡೋಣ ಅಂತ ಬಂದರೆ ದೇವರಿಗೆ ನಾಚಿಕೆ ಆಯ್ತದೆ. ಬಂದವರು ಇಲ್ಲ ಪಾದ ನೋಡಬೇಕು, ಇಲ್ಲ ಮುಖ ನೋಡ್ಬೇಕಪ್ಪ, ಇದೇನು ನನ್ನ ಹೊಟ್ಟೆನೇ ನೋಡ್ತಾರೆ, ನಾನು ನಿಮಗೆ ನನ್ನ ಹೊಟ್ಟೆನ ತೋರಿಸಲ್ಲ ಅಂತ ಕೃಷ್ಣ ಪರಮಾತ್ಮ ಹೊಟ್ಟೆನ ಬೋರ್ಲ್ ಮಾಡಿ ಬೆನ್ನು ಮಾತ್ರ ತೋರಿಸದಂತೆ. ಹಂಗೆ ತೋರಿಸ್ಬೇಕಾದ್ರೆ ಹೇಗೆ ನಡಿಬೇಕು, ಬೋರ್ಲಾಗೆ ನಡಿಬೇಕು. ಮತ್ತು ಕೃಷ್ಣ ಅನ್ನಂತೆ, ನಾನು ಅಮ್ಮ ಹಾಲು ಕೊಟ್ಟಿದ್ದು ಸಾಲಲ್ಲ, ಬೀದಿಯವ್ರದ್ದು ಕುಡಿಯೋಕ್ಕೆ ಹೋದರೆ ಚಾಡಿ ಹೇಳ್ತಾರೆ, ಭೂಮಿ ಕರೆದದ್ದು ನೀನೇ ಅಲ್ವಾ, ನಂಗೇನಾದರೂ ಕೊಡು ಅಂತ ಹೊಟ್ಟೆನ ಭೂಮಿಗೆ ತೋರಿಸೋದು. ನಾನು ನಾವೆಲ್ಲ ನಮ್ಮ ಹೊಟ್ಟೆನ ಯಾರಿಗೆ ತೋರಿಸ್ತೀವಿ, ಅಮ್ಮಂಗೆ ತೋರಿಸ್ತೀವಿ. ಅದಕ್ಕೆ ಕೃಷ್ಣ ಅಂದ, ನಾನು ಯಾರಿಗೆ ತೋರಿಸ್ಲಿ, ಬಾ 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 ಅಂತ ಕರೆದ ಮೇಲೆ ನಂಗೇನಾದ್ರು ಕೊಡಬೇಕೋ ಬೇಡೋ ನೋಡು ನನ್ನ ಹೊಟ್ಟೆ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಕೃಷ್ಣ ಪರಮಾತ್ಮ ಹೊಟ್ಟೆಯನ್ನು ಕೆಳಮಾಡಿ ಬೆನ್ನು ಮೇಲೆ ಮಾಡಿ ಎರಡೂ ಕೈ ಎರಡೂ ಕಾಲುಗಳಿಂದ ಕಾಲನ್ನು ಎಳ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾನ. ಈ ಮಕ್ಕಳು ಅಂಬೆಗಾಲಿಡೋದು ನೋಡ್ಬೇಕು ನೀವು, ಅದೇನಂದರೆ ಎಳೆಯುತ್ತೆ ಕಾಲನ. ಕೃಷ್ಣ ಕರ್ಷನ್ನಂಗ್ರಿ ಯುಗಂ ಮುನೀಂದ್ರ ಮನಸ ಸಾಕಂ ರಜಸ್ತ್ರೀ ದೃಶ ಜಂಬಾಲೇನ ಚ ನೀಲ ನೀಲ ಸುತನು ಲೋಲಾಲಕ ಶ್ರೀಮುಖ ಅಂಬಾಂಬೇತಿ ಆ ಮುದಿರ್ಯ ಪಿಬತಿ ಸ್ಮಂಕಾದಿ ರೂಢಸ್ತನಂ ಕಿಂವಾ ತಪ್ಯತ ಸಾತಪೋಸ್ಯ ಜನನೀ ಯಸ್ಯದ್ಯಮೀ ದೃಕ್ಫಲಂ ಕರ್ಷನ್ನಂಗ್ರಿ ಯುಗಂ. ಕೃಷ್ಣ ಪರಮಾತ್ಮ ಅಂಬೆಗಾಲಿಡುವಾಗ ಎರಡೂ ಕಾಲು ಎಳೆದು 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 ಹಾಕ್ತಿದ್ದ. ಈ ಕಾಲು ಎಳೆದು ಯಾಕೆ ಹಾಕ್ತಾನೆ, ಅದಕ್ಕೆ ಹೇಳ್ತಾನೆ ಕೃಷ್ಣ, ಅದು ಬಿಡಿಸ್ಕೊಂಡು ಬಿಡಿಸ್ಕೊಂಡು ಬರ್ತಾ ಇದ್ದೀನಿ. ಯಾರಿಂದ್ರ ಕರ್ಷನ್ ಅಂಗ್ರಿ ಯುಗಂ ಮುನೀಂದ್ರ ಮನಸ, ಹೆಣ್ಣು ಮಕ್ಕಳ ಪ್ರೀತಿಯ ನೋಟದಿಂದ ಕಾಲು ಕಿತ್ಕೊಂಡು ಬರ್ತಾ ಇದ್ದೀನಿ ಅಂತಾನೆ. ಜ್ಞಾನಿಗಳು ಭಕ್ತರು ಮುನಿಗಳು ಅವರೇನು ಹೃದಯದಲ್ಲಿ ನನ್ನ ಪಾದವನ್ನು ಗಟ್ಟಿ ಬಿಡೋಲ್ಲ ಅಂತ ಹಿಡ್ಕೊಂಡಿದ್ದಾರೆ, ಅವ್ರ ಹೃದಯದಿಂದ ಕಿತ್ಕೊಂಡು ಕಿತ್ಕೊಂಡು ಬರ್ತಾ ಇದ್ದೀನಿ. ಕರ್ಷನ್ ಅಂಗ್ರಿ ಯುಗಂ ಮುನೀಂದ್ರ ಮನಸ ಸಾಕಂ ರಜಸ್ತ್ರೀ ದೃಶ. ಹಾಗೆ ಬರುವಾಗ ಜಂಬಾಲೇನ ಚ ನೀಲ ನೀಲ ಸುತನು, ಒಳ್ಳೆ ನೀಲಿ ಮೈ ಬಣ್ಣ ಭಗವಂತಂದು. ಲೋಲಾಲಕ ಶ್ರೀಮುಖ, ಹಾಗೆ ಬರು ಎಳ್ಕೊಂಡು ಎಳ್ಕೊಂಡು ಬರುವಾಗ ಕೂದಲೆಲ್ಲ ಮುಂದೆ ಮುಂದೆ ಬರೋದಂತೆ. ಹೀಗೆ ಒಂದೊಂದು ಹೆಜ್ಜೆ ಇಡೋದು, ಮತ್ತೆ ಕೈಯಲ್ಲಿ ಹೀಗೆ ಅನ್ಕೊಳ್ಳೋದು, ಆ ಮುಖದನ್ನು ಪಕ್ಕ ಮಾಡ್ಕೊಳ್ಳೋದು, ಅಡ್ಡಡ್ಡ ಬರೋದು ಕೃಷ್ಣನಿಗೆ ಕೂದಲು. ಅದನ್ನೆಲ್ಲ ಹಿಂಗೆ ಮಾಡಿಕೊಂಡು ಬರುವಾಗ ಅಂಬಾ ಅಂಬೇತಿ ಅಮ್ಮ ಅಮ್ಮ ಅಂದ್ಕೊಂಡು ಬರೋನಂತ. ಏನು ಪುಣ್ಯಾತಿಗಿತ್ತೀರಿ, ಕೃಷ್ಣನ ಕೈಲಿ ಅಮ್ಮ ಅಂತ ಕರೆಸ್ಕೊಳ್ಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು. ಅಂಬಾ ಅಮ್ಮ ಇತಿ ಯಾಮ್ ಉದೀರಿಯ, ಅಮ್ಮ ಅಮ್ಮ ಅಂದ್ಕೊಂಡು ಬಂದು ಸೀದ ಬಂದಿದ್ದೆ ಅಮ್ಮನ ತೊಡೆ ಮೇಲೆ ಕೂತು ಹಾಲು ಕುಡಿಯೋಕೆ ಶುರು ಮಾಡೇ ಬಿಡ್ತಿದ್ದ. ಅಮ್ಮ ಕೊಡಬೇಕು ಅಂತಿಲ್ಲ, ಇವನೇ ತೊಗೊಂಡ್ಬಿಡ್ತಿದ್ದ. ಭಕ್ತಿಯಿಂದ ನೀವು ಮನೇಲಿ ಇಟ್ಕೊಂಡ್ರೆ ಸಾಕಂತೆ, ಅವನೇ ಬಂದು ತೊಗೊಂಡು. ನೀವು ನೈವೇದ್ಯ ವಿದ್ಯೆಯನ್ನು ಮಾಡೋದು ಬೇಡ, ನೀವು ಇಡುವಾಗ ಭಕ್ತಿ ಇರಬೇಕಷ್ಟೆ. ನಿಮ್ಮ ಮನೇಲಿ ಬೆಣ್ಣೆ ಇದೆ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಕೃಷ್ಣ ಬಂದುಬಿಡ್ತಾನೆ.
ಅದಕ್ಕೆ ನಮ್ಮ ಬೆಣ್ಣೆನೇ ಇರಲ್ಲ, ನಂದಿನಿ ತುಪ್ಪ ಅಟ್ಟೆ ಥರದ ನಾವು ಬೆಣ್ಣೆನೇ ಇಲ್ಲ. ಹಿಂದಿನ ಕಾಲದಲ್ಲಿ ಏನಂದರೆ, ಹಸುಗೆ ಹುಲ್ಲು ಹಾಕುವಾಗ ಕೃಷ್ಣ ನೀನು ಪ್ರೀತನಾಗು, ಹಸುಗೆ ಮೈ ತೊಳೆಯುವಾಗ ಕೃಷ್ಣ ನೀನು ಪ್ರೀತನಾಗು, ಹಸು ಸಗಣಿ ತೆಗೆಯುವಾಗ ಕೃಷ್ಣ ನೀ ಪ್ರೀತನಾಗು, ಹಸುವಿನ ಹಾಲು ಕರೆಯುವಾಗ ಕೃಷ್ಣ ನೀ ಪ್ರೀತನಾಗು, ಹಸುವಿನ ಹಾಲನ್ನು ತೆಗೆದಿಟ್ಟು ಕಾಯಿಸುವಾಗ ಕೃಷ್ಣ ನೀ ಪ್ರೀತನಾಗು, ಹೆಪ್ಪಾಕುವಾಗ ಕೃಷ್ಣ ನೀ ಪ್ರೀತನಾಗು, ಅದು ಮೊಸರಾದ ಮೇಲೆ ಕಡದು ಬೆಣ್ಣೆ ತೆಗೆಯುವಾಗ ಕೃಷ್ಣ ನೀ ಪ್ರೀತನಾಗು. ಇಷ್ಟು ಅಂದ್ಬಿಟ್ರಿ, ಇಷ್ಟೊತ್ತಿಂದ ಅಂದಿದ್ರಿ ಬೆಣ್ಣೆ ಇಡಿ ನಾ ಬರ್ತೀನಿ ಅಂತ, ಅದು ರಾ ಮೆಟೀರಿಯಲ್ಗೆ ಬರಲ್ಲ, ನಾನು ಸಿದ್ಧ ಆಗಬೇಕದು. ಅದರೊಳಗೆ ನೀನೇ ಬೆಣ್ಣೆ ತಗೋಂತ ಹಸುನೇ ಮುಂದಿಟ್ಬಿಟ್ರೆ ಆಗಲ್ಲ. ನೀವು ಕೆಲಸ, ನೀವು ಕರ್ಮ ನೀವು ಮಾಡಿ, ನೀವು ಮಾಡಿದ ಈ ಎಲ್ಲ ಕರ್ಮದ ಮುಖ್ಯ ಫಲ ಬೆಣ್ಣೆ, ಅದನ್ನು ಇಡಿ ಸಾಕು. ಕೃಷ್ಣ ನೀನು ಪ್ರೀತನಾಗು ಅಂತ ಇಟ್ಟರೆ ಸಾಕು, ನೀವೇನು ನನ್ನ ಕರಿಬೇಕಾದಿಲ್ಲ, ನಾನೇ ಬಂದು ತೊಗೊಂಡ್ಬಿಡ್ತೀನಿ. ಬೇಕಾದ್ರೆ ನೋಡಿ, ನಮ್ಮಮ್ಮ ನನಗೇನು ಹಾಲು ಕೊಡ್ತಿದ್ಲೆ, ನಾನೇ ಹೋಗಿ ಕುಡಿತಿದ್ದೆ. ಹೇಗೆ ಕುಡಿತಿದ್ದೆ? ಅಂಕಾದಿ ರೂಢಸ್ತನಂ. ಅವರಮ್ಮ ಏನೋ ಮೊಸರು ಕಡಿತಾ ಇರಬೇಕು ಅಥವಾ ಇನ್ನೇನೋ ಅಡುಗೆ ಮಾಡ್ತಿರ್ಬೇಕು. ಅಮ್ಮ ಅಮ್ಮ ಅಂದ್ಕೊಂಡು ಬಂದದ್ದೇ, ಅವರಮ್ಮನ ತೊಡೆ ಮೇಲೆ ಕೂತದ್ದೇ, ಅವನೇ ಹಾಲು ಕುಡಿಯೋಕ್ಕೆ ಶುರು ಮಾಡಿಬಿಡ್ತಿದ್ದಂತೆ. ಅಮ್ಮ ಏನಾದ್ರು ಕೆಲಸ ಮಾಡ್ತಿರ್ಬೋದು, ಇವನೇ ಹಾಲು ಕುಡಿಯೋಕ್ಕೆ ಶುರು ಮಾಡಿಬಿಡ್ತಿದ್ದ. ವಾದಿರಾಜರಂತಾರೆ, ಕಿಂಬಾ ತಪ್ಯತ. ಆ ತಾಯಿ ಇನ್ನೇನು ತಪಸ್ಸು ಮಾಡಿರ್ಬೇಕಾ? ಯಾವ ಬ್ರಹ್ಮಾದಿ ದೇವತೆಗಳ ಮನದಲ್ಲಿ ತೋರಿ ತೋರದಲೆ ಇರುತ್ತಿಪ್ಪ ಜಗನ್ನಾಥ ವಿಠಲ, ಸಾತ್ವಿಕ ಸಾತ್ವಿಕ ಸಾತ್ವಿಕರಾಗಿ ಹುಟ್ಟಿನಿಂದ ಅಪರೋಕ್ಷ ಜ್ಞಾನಿಗಳಾಗಿ 100 ಕಲ್ಪದಲ್ಲಿ ಸಾಧನೆ ಮಾಡಿ, ಆನಂತರದಲ್ಲಿ 100 ಕಲ್ಪದಲ್ಲಿ ಸಾಧನ, ನಂತರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳಿಗೆ ಒಮ್ಮೊಮ್ಮೆ ಕಾಣಿಸ್ತಾನೆ, ಒಮ್ಮೊಮ್ಮೆ ಕಾಣಲ್ಲ. ಅಂತಹ ಭಗವಂತ ಈ ತಾಯಿ ತೊಡೆ ಮೇಲೆ ಕೂತು ಹಾಲು ಕುಡಿತಾ ಇದ್ದಾನೆ. ಅದು ಬರುವಾಗ ಅಮ್ಮ ಅಮ್ಮ ಅಂತಾನೆ, ಹಾಲು ಕುಡಿಯುವಾಗ ಅಮ್ಮನ್ನೇ ನೋಡ್ತಾನೆ. ಓ ಎಷ್ಟು ಪುಣ್ಯ! ಕಿಂಬಾ ತಪ್ಯತ ಸಾ ತಪೋಸ್ಯ ಜನನೀ ಯಸ್ಯೇದ್. ಈ ರೀತಿಯ ಫಲವನ್ನು ಪಡಿಬೇಕಾದ್ರೆ ಆ ತಾಯಿ ಮಾಡಿರ್ತಕ್ಕಂಥ ಪುಣ್ಯವಾದರೂ ಏನು ಅಂತ ವಾದಿರಾಜರು ಸಂತೋಷ ಪಡ್ತಾ ಇದ್ದಾರೆ.